ಇನ್ಸ್ಟಾಗ್ರಾಮ್ ಇಂದನೇ ಪರಿಚಯ ಸರ್, ನಮ್ಗೇನು ಏನ್ ಫ್ರೆಂಡಾ? ಇಲ್ಲ, ನಮಗೂ ಇನ್ಸ್ಟಾಗ್ರಾಮ್ ಇಂದನೇ ಪರಿಚಯ. ಇನ್ಸ್ಟಾಗ್ರಾಮ್ ಇಂದ ಪ್ರಮೋಷನ್ ಆಕ್ಟಿವಿಟಿ ಕೇಳಿದಾಗ ನಾವು ಪ್ರಮೋಷನ್ ಮಾಡ್ಕೊಡೋದು, ನಾವೊಂದು ಪೇಮೆಂಟ್ ತಗೊಂತಾ ಇದ್ವಿ, ಪ್ರಮೋಟ್ ಮಾಡ್ತಾ ಇದ್ವಿ ಅಷ್ಟೇ. ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ನಾನು ಸ್ಟಾರ್ಟಿಂಗ್ ಬಗ್ಗೆ ಖಂಡಿತ ಮಾತಾಡ್ತಿಲ್ಲ. ಸ್ಟಾರ್ಟಿಂಗ್ ಅವಳು ಕ್ಲಿಯರ್ ಚಿಟ್ಟಲ್ಲೇ ಇದ್ಲು, ಅವಳು ಚೆನ್ನಾಗೇ ನಡ್ಸ್ಕೊಂಡು ಹೋಗ್ತಿದ್ಲು. ಅದಾದ್ಮೇಲೆ ಫ್ರಾಡ್ ಅಂತ ಯಾವಾಗ ಅಂದ್ರೆ ತುಂಬಾ ಪೇರೆಂಟ್ಸ್ ಇಂದ ನಮಗ್ ಮೆಸೇಜಸ್ ಬರಕ್ ಸ್ಟಾರ್ಟ್ ಆಯ್ತು, ನಾನು ಅವಾಗ ಸ್ಟಾಪ್ ಮಾಡಿದೆ. ನಾನು ಪ್ರಮೋಟ್ ಮಾಡಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ನಿಮ್ ಕ್ಲಿಯರ್ ಶೀಟ್ ತರೋವರೆಗೂ ನಾನು ಪ್ರಮೋಟ್ ಮಾಡಲ್ಲ ಅಂತ ನಾನು ಹೇಳ್ಬಿಟ್ಟೆ. ನಾನು ಹೇಳಿ 6 ಮಂತ್ಸ್ ಮೇಲಾಯ್ತು ನಾನು ಹೇಳ್ಬಿಟ್ಟೆ ನಾನು ಪ್ರಮೋಟ್ ಮಾಡಲ್ಲ ನಿಶಾ, ಯಾಕಂದ್ರೆ ನಿನ್ ಬಗ್ಗೆ ನಿನಗ್ ಪ್ರಮೋಟ್ ಮಾಡ್ರೆ ನಮಗ್ ಬ್ಯಾಡ್ ನೇಮ್ ಬರುತ್ತೆ, ನನ್ನಿಂದ ಅದು ವಂಶಿಂದ ಆನಂದ್ಗೆ. ಸೊ ನನಗೆ ಅದನ್ನ ಕೊಡಕ್ ನನಗೆ ಖಂಡಿತ ಇಷ್ಟ ಇಲ್ಲ, ನಾನು ಮಾಡಲ್ಲ ಅಂತ ನಾನು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದೆ. ಕಂಟಿನ್ಯೂ ಆಯ್ತು ಸರ್, ನಾನು ಒಬ್ಳೆ ನಾ ಸರ್ ಪ್ರಮೋಟ್ ಮಾಡ್ತಾ ಇರೋದು, ತುಂಬಾ ಜನ ಮಾಡ್ತಾ ಇದಾರೆ. ಅದಕ್ಕೆ ಅವಳು ನನ್ ಕೇಳಲೇ ಇಲ್ಲ, ಆಮೇಲೆ ಪ್ರಮೋಷನ್ಗೆ ಅವಳು ನನ್ ಪ್ರಮೋಷನ್ ಮಾಡ್ಲೇ ಇಲ್ಲ. ನನ್ನ ಪೇಜ್ ನೋಡಿ ನಾನು ಯಾವ ಪ್ರಮೋಷನ್ ಮಾಡಿಲ್ಲ. ಈಗ ನಾನು ಯಾಕೆ ಬಂದಿದ್ದೀನಿ ಅಂದ್ರೆ, ಬಿಕಾಸ್ ನನ್ನ ಮಗಳ ಹೆಸರನ್ನ ಅವರೆಲ್ಲರೂ ತೋರಿಸಿದ್ರು ಮೆಸೇಜ್ ನನಗೆ. ಎಲ್ಲರೂ ನನ್ನ ಮಗಳ ಹೆಸರು, ನನ್ನ ಮಗಳ ಹೆಸರು ಯೂಸ್ ಮಾಡಿಕೊಂಡೆ ಅವಳು ಅವ್ರ ಹತ್ರ ದುಡ್ಡು. ಅದೇನೆ ಇವಾಗ ಇಲ್ಲ, ಅವಳು ಸೆಟ್ಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅವಳು ಸೆಟ್ಲ್ ಮಾಡಿದ್ರೆ ನಾನು ನಿಜವಾಗ್ಲೂ ನಾನು ಇನ್ಮೇಲೆ ಅವಳು ಯಾವ್ದಕ್ಕಿದೆ ಕಾರಣಕ್ಕೂ ನಾನು ಪ್ರಮೋಟ್ ಮಾಡಲ್ಲ. ಅವಳು ನನ್ನ ಮಗಳ ಹೆಸರು ಯೂಸ್ ಮಾಡ್ಕೋಬಾರ್ದು. ಸೊ ನನ್ನ ಏನೇ ಪ್ರಾಬ್ಲಮ್ ಆದ್ರೂ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ನಾನು ಬರ್ಕೊಟ್ಬಿಟ್ಟು ಹೋಗ್ತೀನಿ. ನಂದು ಬೇಡ ಮೇಡಮ್, ನನಗೆ ಯಾರು ತಂದೆ ಪೇರೆಂಟ್ಸ್ ದುಡ್ಡು ನನಗೆ ಬೇಡ. ಆಕ್ಚುಲಿ ಕ್ಲಿಯರ್ ಮಾಡ್ಬೇಕು ಅವಳು, ಬಟ್ ನನಗೆ ಬೇಡ. ನಾನು ಹೇಳ್ಬಿಟ್ಟಿದ್ದೀನಿ, ನನಗೆ ಬೇಡಮ್ಮ ಈ ತರ ಕರ್ಜ್ ಮಾಡಿ ಯಾವ್ದೋ ಪೇರೆಂಟ್ಸ್ ದುಡ್ಡು ನಮಗ್ ಕೊಡ್ತೀಯ ಅಂದ್ರೆ ಅದು ಖಂಡಿತ ಬೇಡ. ಅದ್ ನಮಗೂ ದಕ್ಕಲ್ಲ, ನಿನಗೂ ಬೇಡ. ಬೇಡ ನನಗೆ. ಸೊ ಏನೋ ಮಾಡಿಬಿಟ್ಟಿದೀನಿ, ನಮ್ ಕರ್ಮ ಮಾಡ್ಬಿಟ್ವಿ. ಇನ್ ಮುಂದೆ ನಾನು ಮಾಡಿದ್ರೆ ನಾವು ಸೊಸೈಟಿಗೆ ಕೆಟ್ಟದ್ ಮಾಡ್ದಂಗೆ ಲೆಕ್ಕ ಸರ್. ನನ್ನ ಪೇರೆಂಟ್ಸ್ ಆಸ್ ಎ ಪೇರೆಂಟ್ಸ್ ಆಗಿ ನಾನು ಹೇಳೋದು ಒಂದ್ ಇಷ್ಟನೆ, ಎಲ್ಲಾರ್ಗು ಅವ್ರವ್ರ ಮಕ್ಕಳಂದ್ರೆ ಇಷ್ಟನೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನೋಡಿ ಮಾಡಿ ಥಿಂಕ್ ಮಾಡಿ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಯಾಕಂದ್ರೆ ಮೋಸ ಹೋಗ್ಬೇಡಿ. ಒಂದು ಕಡೆ ಇನ್ವೆಸ್ಟ್ ಮಾಡ್ತಾ ಇದೀನಿ ಅಂದ್ರೆ ಅವ್ರು ಎಲ್ಲಿದ್ದಾರೆ, ಅವ್ರ ಆಫೀಸ್ ಇದೆಯಾ, ಅವ್ರ ಹತ್ರ ಏನ್ ಎಕ್ವಿಪ್ಮೆಂಟ್ಸ್ ಇದೆ, ಅವ್ರು ನಿಜವಾಗ್ಲೂ ಮಾಡ್ತಾರ, ನೋಡಿ ಮಾಡಿ ಇನ್ವೆಸ್ಟ್ ಮಾಡಿ. ಯಾಕೆ ಬ್ಲೈಂಡ್ ಆಗಿ ಅವ್ರು ಹೇಳಿದ್ರು ಅಂದ ತಕ್ಷಣ ನಂಬ್ತೀರಾ? ಅಥವಾ ಸೆಲೆಬ್ರಿಟೀಸ್ ಪ್ರಮೋಟ್ ಮಾಡ್ತಾ ಇದಾರೆ ಅಂದ್ರೆ ಸರ್ ಎಲ್ರಿಗೂ ದುಡ್ಡು ಬೇಕು ಸರ್. ಯಾರೋ ಒಬ್ರು ಏನೋ ಪ್ರಮೋಟ್ ಮಾಡ್ತಾರೆ, ಏನೋ ಒಂದು 15,000 ಕೊಡ್ತೀನಿ ಪ್ರಮೋಟ್ ಮಾಡಿ ಅಂದ್ರೆ ಮಾಡ್ತಾರೆ, ಏನ್ ಮಾಡಕ್ಕಾಗುತ್ತೆ? ಇಲ್ಲ ಯಾರ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಪರಿಸ್ಥಿತಿಗಳು ಹಂಗಿದೆ, ನೋಡಿ ಮಾಡಿ ಡಿಸೈಡ್ ಮಾಡಿ ಅಂತ ನಾನು ಇದ್ರ ಮೂಲಕ ಹೇಳ್ತೀನಿ. ಗೊತ್ತಾದ್ಮೇಲೆ ನಾನು ಪ್ರಮೋಟ್ ಮಾಡಿಲ್ಲ ಸರ್, ಇದಂತೂ ಸತ್ಯ. ಗೊತ್ತಾದ್ಮೇಲೆ ನಾನು ಪ್ರಮೋಟ್ ಮಾಡಿಲ್ಲ, ನಾನು ಮಾಡೋದು ಇಲ್ಲ. ಇವಾಗ ಅದೇನೆ, ಇವಾಗ ದುಡ್ಡು ತರಿಸ್ತೀನಿ ಅಂತ ಹೇಳಿದಾರೆ, ನೋಡೋಣ. ಮಾಡ್ಬೋದು ಅದೇನೆ ಸರಿ, ನೋಡೋಣ. ಅದಕ್ಕೆ ಆನಂದ್ ಹೇಳಿದೀನಿ, ಆನಂದ್ ಒಂದು ಸ್ವಲ್ಪ ಹೊತ್ತು ನಾನು ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದಾರೆ. ಫಸ್ಟ್ ಅವ್ಳು ದುಡ್ಡು ಎಲ್ಲರಿಗೂ ಸೆಟ್ಲ್ ಮಾಡ್ಲಿ, ಆಮೇಲೆ ನಾವು ಡಿಸೈಡ್ ಮಾಡೋಣ ಅಂತ ಹೇಳಿದಾರೆ. ಅವ್ರು PDC ಚೆಕ್ ಕೊಡ್ತೀನಿ ಅಂತ ಹೇಳಿದಾರೆ, ಚೆಕ್ ಕೊಟ್ಬಿಟ್ಟು ಸ್ಟೇಟ್ಮೆಂಟ್ ಬರ್ಕೊಡ್ತೀನಿ ಅಂತ ಹೇಳಿದಾರೆ. ಸೊ ಇದು ಇಲ್ಲಿಗೆ ಇಲ್ಲಿವರೆಗೂ ಬಂದ್ ನಿಂತಿದೆ, ನೋಡೋಣ. ಸೊ ನಾವು ಪ್ರಮೋಟ್ ಮಾಡಿರೋದಕ್ಕೆ ನಾವ್ ಇದು ಅನ್ಭವಿಸ್ಲೇಬೇಕು, ಏನು ಮಾಡಕ್ಕಾಗಲ್ಲ. ರೈಟಿಂಗ್ ಅಲ್ಲಿ ಕೊಟ್ಟಿದೀವಿ, ಬಟ್ ನೋಡೋಣ. ಅದೇನೆ ಎಲ್ಲ ಒಂದ್ ಡಿಸಿಷನ್ ತಗೊಂಡು ಏನ್ ಮಾಡ್ಬೇಕು ಅಂತ ನೋಡ್ತಾ ಇದೀವಿ. ವಿಲ್ ಡಿಸೈಡ್ ಅಂಡ್ ವಿ ವಿಲ್ ಇದು. ಬಟ್ ನನಗೇನಂದ್ರೆ ಸಿ, ಏನೇ ಆದ್ರೂ ಹೆಣ್ಮಕ್ಳೇ ಅಲ್ವಾ ಸರ್. ನಮಗ ನಮ್ಮ ಮನೆ ಮಕ್ಕಳು ಹೆಣ್ಮಕ್ಳೆ, ಬೇರೆಯವ್ರ ಮನೆ ಮಕ್ಕಳು ಹೆಣ್ಮಕ್ಳೆ. ಆಯ್ತು, ನೋಡ. ತೀರಾ ಅವಳು ಇನ್ನು ನನಗ್ ಗೊತ್ತಿಲ್ಲ, ಇನ್ನು ಯಾರು ಎಷ್ಟು ನಾನು ವಿಡಿಯೋ ಹೋದ್ಮೇಲೆ ಅಟ್ ಲೀಸ್ಟ್ ಯಾರಾದ್ರೂ ನಂಗೆ ಕಾಲ್ ಮಾಡ್ತಾರೇನೋ, ನಮಗೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೇನೋ ಅಂದ್ರೆ, ನನ್ಗೆ ಇನ್ನು ಯಾವ್ದು ಕಾಲ್ಸ್ ಬಂದಿಲ್ಲ. ನನ್ ವಿಡಿಯೋ ಪೋಸ್ಟ್ ಮಾಡಿದೀನಿ, ಲೈವ್ ಹೋಗಿದ್ದೀನಿ, ನಾನು ಅಲ್ಲಿ ಇನ್ಫಾರ್ಮ್ ಮಾಡಿದೀನಿ. ಯಾರಾದ್ರೂ ದಯವಿಟ್ಟು ಮೋಸ ಹೋಗಿದ್ರೆ ಸದಾಶಿವನಗರ ಪೊಲೀಸ್ ಸ್ಟೇಷನ್ ಬನ್ನಿ ಅಂತ ನಾನು ಇನ್ಫಾರ್ಮ್ ಮಾಡಿದೀನಿ, ಬಟ್ ಇನ್ನು ಯಾರು ಬಂದಿಲ್ಲ. ಸೊ ಅದಕ್ಕೆ ನಾನು ಬಂದಿದ್ದೆ. ಇವತ್ತು ಬಂದಿದ್ರೆ ನಾನು ದುಡ್ಡು ಸೆಟ್ಲ್ ಮಾಡಿಸ್ತಾ ಇದ್ದೆ, ಎಲ್ಲಾರ್ದು ಮಾಡಿಸೇ ಹೋಗ್ತಾ ಇದ್ದೆ.